ಎಷ್ಟು ರೇಟ್ ಇದಾರು ನೀವು ಬೇಕಾದಷ್ಟು ಜನ ಅವರೇ ಇಲ್ಲ ಅಂತ ನಾನು 25 ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ನು ಮುದುಕನ್ನ ನಾನು ಕರ್ಕೊಂಡು ಹೋಗಿ ನಾನು ಒಬ್ಬನೇ ಸಾಕು ಬರೋದೇನೆ ಅವನು ಬೇಕಾಗಿದ್ದಾನೆ ನಾನೇ ರೌಡಿ ಇಲಾಖೆಯಲ್ಲಿ ತಾಂಡವವಾಗ್ತಿದೆ ಭ್ರಷ್ಟಾಚಾರ. ನೋಂದಣಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳದ್ದೇ ಪಾರುಪತ್ಯ. ಲಕ್ಷಾಂತರ ಫೀಸ್ ಕಟ್ಟೋ ಸಾರ್ವಜನಿಕರಿಗೆ ಕನಿಷ್ಠ ಸೌಕರ್ಯಗಳಿಲ್ಲ. ನ್ಯಾಷನಲ್ ಟಿವಿ ವರದಿಗೆ ತಕ್ಷಣ ಸ್ಪಂದಿಸಿದ ಐಜಿಆರ್ ಮಮತಾ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ರಿಪೋರ್ಟ್ ರೆವೆನ್ಯೂ ರಾಮಾಯಣ. ನಾನು ಕಾವ್ಯ ಕೃಷ್ಣಮೂರ್ತಿ. ರೆವೆನ್ಯೂ ರಾಮಾಯಣ ಇದು ರೆವೆನ್ಯೂ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ. ಸರ್ಕಾರಕ್ಕೆ 106 ಕೋಟಿ ಆದಾಯ ತಂದುಕೊಡುವ ರೆವೆನ್ಯೂ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಷಯ. ಇಲ್ಲಿ ಲಕ್ಷಗಟ್ಟಲೆ ಫೀಸ್ ಕಟ್ಟುವ ನಾಗರಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡದೇ ಇರೋ ಬೇಜವಾಬ್ದಾರಿತನದ ವಿಷಯ. ವಿಷಯ ತಿಳಿದ ಕೂಡಲೇ ಐಜಿಆರ್ ಮಮತಾರವರು ತಕ್ಷಣ ಸ್ಪಂದಿಸಿದ್ದು ಸಮಾಧಾನಕರ ವಿಷಯ. ರೆವಿನ್ಯೂ ಇಲಾಖೆಯಲ್ಲಿ ತಾಂಡವವಾಡ್ತಿದೆ ಭ್ರಷ್ಟಾಚಾರ. ನೋಂದಣಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳದ್ದೇ ಪಾರುಪತ್ಯ. ಒಂದೇನೋ ಕೊಡಪ್ಪ ನೀನು ಇಷ್ಟೆಲ್ಲ ನಿಂತು ಮಾಡಿ ಅದೇ ಏನು ರಿಜಿಸ್ಟರ್ ಮಾಡಿ ಪೊಸಿಷನ್ ಕೊಟ್ಟು ಬೋರ್ಡ್ ಹಾಕ್ಸ್ಬಿಟ್ಟು ಈಚೆ ಬರ್ತೀನಿ ನಿಂಗೆ. ಸಬ್ ರಿಜಿಸ್ಟರ್ ಆಫೀಸ್ ಅಂದ್ರೆ ಸಾಕು, ಕಣ್ಣೆದ್ರಿಗೆ ಬರೋದು ದುಡ್ಡು ದುಡ್ಡು. ಈ ಸರ್ಕಾರಿ ಕಚೇರಿಗಳು ಅಕ್ರಮ ದುಡ್ಡಿನ ಕಚೇರಿಗಳಾಗ್ಬಿಟ್ಟಿವೆ. ಹೀಗಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ದುಡ್ಡಿಲ್ಲದೆ ಮೇಜು ಕುರ್ಚಿಗಳು ಕೂಡ ಅಲ್ಲಾಡೋದಿಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಅಸಹಾಯಕತೆ. ಕೆಲಸ ಆಗಬೇಕು ಅಂದರೆ ಕೈಬಿಚ್ಚಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ. ಟೈಮಿಗೆ ಕೆಲಸ ಆಗಬೇಕು ಅಂದರೆ ಬೇರೆ ವಿಧಿ ಇಲ್ಲ. ಇದು ಕೆಲವರ ಕರ್ಮ ಸಿದ್ಧಾಂತ. ರಾಜ್ಯದಲ್ಲಿ 253 ಸಬ್ ರಿಜಿಸ್ಟರ್ ಕಚೇರಿಗಳಿವೆ. ಇಲ್ಲಿ ಪ್ರತಿದಿನ ಸಾವಿರಾರು ಕೋಟಿ ವ್ಯವಹಾರ ನಡೆಯುತ್ತೆ, 106 ಕೋಟಿ ಭ್ರಷ್ಟಾಚಾರವೂ ನಡೆಯುತ್ತೆ. ಆಗಾಗ ಲೋಕಾಯುಕ್ತ ACB ದಾಳಿಗಳು ಆಗುತ್ತವೆ, ಮತ್ತೆ ಇದೇ ವ್ಯವಹಾರ ಕಂಟಿನ್ಯೂ ಆಗುತ್ತೆ. ಹಾಗಾದರೆ ಈ ವ್ಯವಸ್ಥೆಗೆ ಅಂಕುಶ ಹಾಕಿ ಸರಿ ಮಾಡೋಕೆ ಆಗೋದೇ ಇಲ್ವಾ? ಇದು ಮಿಲಿಯನ್ ಡಾಲರ್ ಪ್ರಶ್ನೆ. ನಮ್ಮ ಬೆಂಗಳೂರಿನಲ್ಲಿ ಎಂತೆಂಥ ಡಾನ್ಗಳು ಗೊತ್ತಾ, ನಿಮ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಮ್ದೇನೋ ಕೊಡಪ್ಪ ನೀನು ಇಷ್ಟೆಲ್ಲ ನಿಂತು ಮಾಡಿ. ಇಲ್ಲಿ ನೋಡಿ, ಇದು ಸಬ್ ರಿಜಿಸ್ಟರ್ ಕಚೇರಿ. ಇಲ್ಲಿ ಸರ್ಕಾರಿ ಅಧಿಕಾರಿಗಳಿಗಿಂತ ಖಾಸಗಿ ವ್ಯಕ್ತಿಗಳದ್ದೇ ಪ್ರಭಾವ ಜಾಸ್ತಿ. ಮಧ್ಯವರ್ತಿಗಳಿಲ್ಲದೆ ಇಲ್ಲಿ ಯಾವ ಕೆಲಸಗಳು ನೇರವಾಗಿ ಆಗೋದೇ ಇಲ್ಲ. ಇಲ್ಲಿ ಕೊಡು ಕೊಳ್ಳುವ ವ್ಯವಹಾರಗಳನ್ನೆಲ್ಲ ನಿಭಾಯಿಸುವವರು ಇವರೇ. ಸರ್ಕಾರಿ ಕಡತಗಳನ್ನು ಇವರೇ ನಿರ್ವಹಣೆ ಮಾಡ್ತಿರ್ತಾರೆ. ಉಪನೋಂದಣಾಧಿಕಾರಿಗಳಿಗಿಂತ ಹೆಚ್ಚಿನ ದರ್ಬಾರ್ ಇವರುತ್ತೆ. ಇಲ್ಲಿ ಪರವಾನಗಿ ಪಡೆದಿರೋ ರೈಟರ್ಗಳದ್ದೇ ಪಾರುಪತ್ಯ. ಇವರ ಕೃಪಾ ಕಟಾಕ್ಷ ಇಲ್ಲದೆ ಇಲ್ಲಿ ಒಂದು ಸೀಲ್ ಕೂಡ ಹಾಕಿಸ್ಕೊಳ್ಳೋಕೆ ಆಗೋದಿಲ್ಲ. ಇವರಿಗೆ ಉಪನೋಂದಣಾಧಿಕಾರಿಗಳ ಕಂಪ್ಲೀಟ್ ಸಪೋರ್ಟು ಇರುತ್ತೆ. ಇವರದ್ದು ನೋಡೋಕೆ ಸಣ್ಣ ಕೆಲಸ ಅಂತಿದ್ರೂ ಕೋಟಿಗಟ್ಟಲೆ ಲಾಭ ತರೋ ಕೆಲಸ. ಇವರಲ್ಲೇ ಕೋಟ್ಯಾಧಿಪತಿಗಳು ಇದ್ದಾರೆ. ಆದರೆ ಇವರು ಯಾರ ಮನೆಗಳ ಮೇಲೂ ಲೋಕಾಯುಕ್ತ ಅಥವಾ ACB ದಾಳಿಗಳಾದ ಉದಾಹರಣೆ ಇಲ್ಲ. ಮೊನ್ನೆ ನಾನು ರಿಜಿಸ್ಟ್ರೇಷನ್ ಫೀಸನ್ನು 3 ತಿಂಗಳ ಕಾಲ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದನ್ನು 10% ಕಡಿಮೆ ಮಾಡಿದ್ದೆ. ನಾನು ಒಂದು ಮಾದರಿ ರಾಜ್ಯ ಆಗಬೇಕು, ಮಾದರಿಯಾದಂಥ ಒಂದು ವ್ಯವಸ್ಥೆ ಬರಬೇಕು, ಜನಗಳಿಗೆ ಅನುಕೂಲ ಆಗಬೇಕು ಅಂತ ನಾನು ಮಾಡಿದ್ದೆ. ಇಡೀ ರಾಜ್ಯದಲ್ಲಿ ಒಳ್ಳೆಯ ಸ್ಪಂದನೆ ಬಂದಿದೆ. ನಮ್ಮ ಟಾರ್ಗೆಟ್ ಏನು ಕೊಟ್ಟಿದ್ರು, 12,000 ಕೋಟಿ ಹಣ ಏನು ಕೊಟ್ಟಿದ್ರು, ಅದಕ್ಕಿಂತ 1,300 ಕೋಟಿ ಹೆಚ್ಚು ಆದಾಯವನ್ನು ನಾವು ಈ ಸರಿ ಸಂಗ್ರಹ ಮಾಡಿದ್ರಿ. ಮೊನ್ನೆ ಇವತ್ತು ಕೂಡ ಜನರ ಬೇಡಿಕೆ ಇದೆ. ಭಾಳಷ್ಟು ಮಾಧ್ಯಮದ ವಲಯ ಬೇರೆ ಬೇರೆ ಜನನೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿ ಈ 10% ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ ಅದನ್ನು ಕಡಿಮೆ ಮಾಡಿದ್ರಲ್ಲ, ಅದು ಮುಗಿದೋಯ್ತು. 31 ಮಾರ್ಚ್ಗೆ ಮುಗಿದೋಗಿದೆ. 31 ಮಾರ್ಚ್ ಮುಗಿದೋಗಿರೋದನ್ನು 3 ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದಾರೆ. ನಾನು ಅದನ್ನು ಸದುದ್ದೇಶವಾಗಿ ತೆಗೆದುಕೊಳ್ತಾ ಇದ್ದೀನಿ. ಆ 3 ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯದಲ್ಲಿ 10% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಕಡಿಮೆ ಮಾಡೋ ಅಂಥ ದಿಕ್ಕಿನಲ್ಲಿ ನಾನು ಚಿಂತನೆಯನ್ನು ಮಾಡ್ತೀನಿ. ಜನಕ್ಕೆ ಇಷ್ಟಪಡೋ ಅಂಥ ಒಂದು ಸುಧಾರಣಾ ವ್ಯವಸ್ಥೆ ಇದು, ಜನ ಇಷ್ಟಪಟ್ಟಿದ್ದಾರೆ. ಅದರಿಂದ ಮತ್ತೆ 3 ತಿಂಗಳು ವಿಸ್ತರಣೆ ಮಾಡುವಂಥ ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಇಮಿಡಿಯೇಟಾಗಿ ಆದೇಶವನ್ನು ನಾನು ಹೊರಡಿಸ್ತೀನಿ. ಲಕ್ಷಾಂತರ ಫೀಸು ಕಟ್ಟಿ ಸಾರ್ವಜನಿಕರಿಗೆ ಕನಿಷ್ಠ ಸೌಕರ್ಯಗಳಿಲ್ಲ.
ನ್ಯಾಷನಲ್ ಟಿವಿ ವರದಿಗೆ ತಕ್ಷಣ ಸ್ಪಂದಿಸಿದ ಐಜಿಆರ್ ಮಮತಾ, ಇನ್ನು ಈ ಕಚೇರಿಗಳಲ್ಲಿ ಮೂಲಭೂತ ಸೌಕರ್ಯಗಳ ವಿಚಾರವನ್ನ ಕೇಳಲೇಬೇಡಿ. ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ ತಂದುಕೊಡೋ ಈ ಇಲಾಖಾ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಕನಿಷ್ಠ ಸೌಲಭ್ಯಗಳು ಇರೋದಿಲ್ಲ. ಅದಕ್ಕೆ ಅಂತ ಸರ್ಕಾರ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹಣ ನೀಡುತ್ತೆ. ಎಲ್ಲವೂ ಸ್ವಾಹ. ನೋಂದಣಿಗೆ ಅಂತ ಇಲ್ಲಿಗೆ ಪ್ರತಿದಿನ ಹೆಂಗಸರು, ವಯಸ್ಸಾದವರು, ವಿಕಲಚೇತನರು ಬರ್ತಿರ್ತಾರೆ. ಕೆಲವು ಕಚೇರಿಗಳಲ್ಲಿ ಕುಳಿತುಕೊಳ್ಳೋಕೆ ಸರಿಯಾದ ಆಸನದ ವ್ಯವಸ್ಥೆಯೂ ಇರೋದಿಲ್ಲ. ಶುಚಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಕೇಳಲೇಬೇಡಿ. ಇನ್ನು ಶೌಚಾಲಯದ ಬಗ್ಗೆ ಮಾತನಾಡದೇ ಇರೋದೇ ಒಳ್ಳೆಯದು. ಬೊಕ್ಕಸಕ್ಕೆ ಕೋಟ್ಯಾಂತರ ಆದಾಯ ತುಂಬಿಕೊಳ್ಳೋ ಕಂದಾಯ ಇಲಾಖೆ ಇಲ್ಲಿಗೆ ಬರೋ ಸಾರ್ವಜನಿಕರಿಗೆ ಕನಿಷ್ಠ ಸೌಕರ್ಯಗಳನ್ನು ನೀಡದೇ ಇರೋದು ನಿಜಕ್ಕೂ ಖಂಡನೀಯ. ಸಣ್ಣ ಪುಟ್ಟ ಟೀ ಅಂಗಡಿಗಳಲ್ಲೇ ಸಿಸಿಟಿವಿ ಅಳವಡಿಸಿರ್ತಾರೆ. ಕೋಟ್ಯಾಂತರ ವ್ಯವಹಾರ ನಡೆಯೋ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಯಾಕಿಲ್ಲ ಅನ್ನೋದು ಅರ್ಥವಾಗ್ತಾ ಇಲ್ಲ. ಪ್ರತಿ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲೂ ಸಿಸಿಟಿವಿ ಅಳವಡಿಸಿ ಐಜಿಆರ್ ಆಫೀಸ್ನಲ್ಲಿ ಮಾನಿಟರ್ ಮಾಡ್ತಿದ್ರೆ ಮಧ್ಯವರ್ತಿಗಳ ಉಪಟಳ ತಪ್ಪಿಸೋಕೆ, ಅವ್ಯಾಹತವಾಗಿ ನಡೀತಿರೋ ಭ್ರಷ್ಟಾಚಾರ ನಿಯಂತ್ರಿಸೋಕೆ, ಅಧಿಕಾರಿಗಳು ಪಾರದರ್ಶಕ ಸೇವೆ ನೀಡೋಕೆ ಇದು ಖಂಡಿತ ಉಪಯೋಗ ಆಗಬಹುದು. ಈ ಎಲ್ಲ ವಿಚಾರಗಳನ್ನು ನ್ಯಾಷನಲ್ ಟಿವಿ ತಂಡ ಐಜಿಆರ್ ಮಮತಾ ಅವರ ಗಮನಕ್ಕೆ ತಂದು ಕೂಡಲೇ ಸ್ಪಂದಿಸಿದ್ದಾರೆ. ಕೂಡಲೇ ಎಲ್ಲ ಡಿಆರ್ ಕಚೇರಿಗಳಿಗೂ ವಿವರಣೆ ಕೋರಿ ಸುತ್ತೋಲೆ ಹೊರಡಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಎಲ್ಲ ಸಬ್ ರಿಜಿಸ್ಟರ್ ಕಚೇರಿಗಳಿಂದಲೂ ವಿವರಣೆ ಕೇಳಿದ್ದಾರೆ. ಸಾರ್ವಜನಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋ ವಿಚಾರದಲ್ಲಿ ಯಾವುದೇ ಕುಂದು ಕೊರತೆಗಳಾದರೂ ತಕ್ಷಣ ಕ್ರಮ ಜರುಗಿಸೋ ಭರವಸೆ ನೀಡಿದ್ದಾರೆ. ನ್ಯಾಷನಲ್ ಟಿವಿ ವರದಿಗೆ ತಕ್ಷಣ ಸ್ಪಂದಿಸಿದ ಐಜಿಆರ್ ಮಮತರವರು ವ್ಯವಸ್ಥೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕ್ಲೀನ್ ಮಾಡುವ ಭರವಸೆ ನೀಡಿರುವುದು ಸಮಾಧಾನಕರ ವಿಷಯ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ರಿಪೋರ್ಟ್. ಸೂಕ್ಷ್ಮ ಹಾಗೂ ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ.